ಹಲೋ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ನಾನಿವತ್ತು ಶ್ರೀನಗರ ಕಿಟ್ಟಿ ಅವರ ಗೌಳಿ ಸಿನಿಮಾದ ಬಗ್ಗೆ, ಗೌಳಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಇವತ್ತು, ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಟೀಸರ್ ನೋಡಿದ ತಕ್ಷಣ ನನಗೆ ಫಸ್ಟ್ ಅನಿಸಿದ್ದು ಆ ಒಂದು ವಾವ್ ಫ್ಯಾಕ್ಟರ್ ಕಾಣಿಸ್ತು ನನಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ಬೇರೆ ಏನೋ ಇತ್ತು ಗೌಳಿ ಸಿನಿಮಾದು. ಬಟ್ ಇದರ ಔಟ್ಪುಟ್ ನೋಡಿದ ತಕ್ಷಣ, ಕ್ವಾಲಿಟಿ ಆಫ್ ಸಿನಿಮಾಟೋಗ್ರಫಿ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಆ್ಯಂಡ್ ತಗೊಂಡಿರುವಂಥ ಸೀನ್ಸ್ ಇರ್ಬೋದು, ಈ ಒಂದು ಟೀಸರ್ಗೆ ಶೂಟ್ ಮಾಡಿರುವಂಥ ಒಂದು ಸೀನ್ಸ್ ಇರ್ಬೋದು, ಆ ಎಲ್ಲ ಕೊಲೆಕ್ಟ್ ಮಾಡಿ ಈ ಟೀಸರಲ್ಲಿ ಬಂದಿರುವಂಥ ಔಟ್ಪುಟ್ ನಿಜವಾಗ್ಲೂ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು, ಬೋತ್ ಕ್ವಾಲಿಟಿ ವೈಸ್ ಆ್ಯಂಡ್ ಆಲ್ಸೋ ಕಂಟೆಂಟ್ ವೈಸ್ ಅಂತ ನನಗೆ ಅನಿಸ್ತು. ಸೊ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನವೀನ್ ಅವರ ಸಿನಿಮ್ಯಾಟೋಗ್ರಫಿ, ರೌದ್ರಾವತಾರ, ಶ್ರೀನಗರ ಕಿಟ್ಟಿ ಅವರ ಕೋಪ ಮತ್ತು ಅವರ ಒಂದು ಸೇಡು ತೀರಿಸ್ಕೊಳ್ಳೋ ಅಂಥ ಒಂದು ಎಮೋಷನ್ಸ್ನ ಚಿಕ್ಕದಾಗಿರೋ ಟೀಸರಲ್ಲಿ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸೋ ಹಾಗೆ ಮಾಡಿರೋದು ಸಂದೀಪ್ ಅವರ ಸಿನಿಮ್ಯಾಟೋಗ್ರಫಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 4K ಶೂಟ್ ಮಾಡಿದ್ದಾರೆ, ವಿಜುವಲ್ಸ್ ತುಂಬ ಗ್ರ್ಯಾಂಡ್ ಆಗಿದೆ, ಗ್ರ್ಯಾಂಡ್ಯೂರ್ ಇಲ್ಲ, ಬಟ್ ಆ ರಾನೆಸ್ ಏನಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ರಾ ಫಾರ್ಮಲ್ಲಿ ತೋರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಸಂದೀಪ್ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮ್ಯಾಟೋಗ್ರಫಿ ಆ್ಯಂಗಲಿಂದ. ಸೊ ಮೇನ್ ಪ್ಲಸ್ ಪಾಯಿಂಟ್ ಸಿನಿಮ್ಯಾಟೋಗ್ರಫಿ, ಅದ್ರ ಜೊತೆಗೆ ಅಷ್ಟೇ ಈಕ್ವಲ್ ಆಗಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್ ಕಾಣಿಸುತ್ತೆ ಇದೊಂದು ಚಿಕ್ಕ ಟೀಸರಲ್ಲಿ ಕೂಡ. ಅವ್ರು ತಗೊಂಡಿರುವಂಥ ಸೀನ್ಸ್ ಇದೆಯಲ್ವಾ ಟೀಸರ್ಗೆ, ಐ ಥಿಂಕ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್ಪೆಷಲಿ ರಂಗಾಯಣ ರಘು ಅವರ ಒಂದು ಸೀನ್, ಮೀಸೆತ್ತಿರುವಂಥ ಒಂದು ಸೀನ್ ಇರ್ಬೋದು, ಅದು ಕೂಡ ತುಂಬ ಎನರ್ಜಿ ಕೊಡುವಂಥ ಸೀನ್, ಹೈ ಇಂಪ್ಯಾಕ್ಟ್ಫುಲ್ ಸೀನ್ ಅದು, ಚಿಕ್ಕ ಸೀನ್ ಆಗಿದ್ರು ಕೂಡ. ಅದೇ ಥರ ಶರತ್ ಲೋಹಿತಾಶ್ವ ಅವರ ಒಂದು ಡೈಲಾಗ್, ಪೊಲೀಸ್ ಆಫೀಸರ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವರ ಒಂದು ಡೈಲಾಗ್ ಡೆಲಿವರಿ ಮತ್ತು ಅವರ ಒಂದು ಎಕ್ಸ್ಪ್ರೆಷನ್ಸ್, ಒಂದು ಹೈ ಆಕ್ಟೈನ್ ಏನೋ ರಾ ಮೂವಿ ಥರ ಕಾಣಿಸ್ತಾ ಇದೆ ಇದು. ಸೊ ವಿತ್ ಗುಡ್ ಪರ್ಫಾರ್ಮರ್ಸ್, ಶ್ರೀನಗರ ಕಿಟ್ಟಿ ಅವರು ಕೂಡ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅದ್ಭುತವಾಗಿ ಕಾಣಿಸ್ತಾರೆ. ಆ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಆ ಒಂದು ಹೊಡೆದಿರೋ ರೀತಿ ಅಥವಾ ಬೆನ್ ಮೇಲೆ ಹಾಕೊಂಡು ಬೆನ್ ಮೂಳೆ ಮುರಿಯೋ ಅಂತ ಒಂದು ಸೀನ್ ಇದೆಯಲ್ಲ, ಆ ಸೀನ್ ಪ್ರಾಬಬ್ಲಿ ನಾನು ಬೇರೆ ಸಿನಿಮಾಗಳಲ್ಲಿ ನೋಡಿಲ್ಲ ನಾನು ಇದುವರೆಗೂ. ಅಂದ್ರೆ ಆ ತರ ಡಿಸೈನ್ ಆಗಿರುವಂತ ಒಂದು ಆಕ್ಷನ್ ಸೀಕ್ವೆನ್ಸ್, ಬೇರೆ ತರ ಆಕ್ಷನ್ ಸೀಕ್ವೆನ್ಸಸ್ ನೋಡಿರ್ತೀವಿ, ಬಟ್ ಆ ಸ್ಪೆಸಿಫಿಕ್ ಕೂತ್ಕೊಂಡು ಎದ್ದಿ ಮೇಲೆ ಹಿಡ್ಕೊಂಡು ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆಯಲ್ಲ, ಅದು ನಾನು ನೋಡಿರ್ಲಿಲ್ಲ. ಬಟ್ ದಿಸ್ ಲುಕ್ ದಟ್ ಲುಕ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ನ್ಯೂ ಇನ್ ದಿಸ್ ಟೀಸರ್ ಅಂತ ಹೇಳ್ತೀನಿ, ಅಥವಾ ಈ ಸಿನಿಮಾದಲ್ಲಿ ಆಕ್ಷನ್ ಒಂದು ಹೈಲೈಟ್ ಆಗಿರುತ್ತೆ. ವಿಕ್ರಮ್ ಮೋರ್ ಅವರು ಕಂಪೋಸ್ ಮಾಡ್ತಾ ಇದ್ದಾರೆ ಆಕ್ಷನ್ ಸೀಕ್ವೆನ್ಸಸ್ನ. ಸೊ ಡೆಫಿನೆಟ್ಲಿ ಒಂದು ಹೊಸ ತರಹದ ಫೈಟ್ ಸೀಕ್ವೆನ್ಸಸ್, ರಾ ಬ್ರೂಟಲ್ ಏನೋ ಫೈಟ್ ಸೀಕ್ವೆನ್ಸಸ್ ನಾವು ನೋಡ್ತೀವಿ ಈ ಸಿನಿಮಾದಲ್ಲಿ ಅಂತ ನನಗೆ ಅನಿಸ್ತದೆ. ಓವರ್ಆಲ್ ಎಕ್ಸ್ಪೆಕ್ಟೇಷನ್ನ ಇನ್ಕ್ರೀಸ್ ಮಾಡ್ತು ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಬೀಟ್ ಮಾಡಿ ಇರೋ ಎಕ್ಸ್ಪೆಕ್ಟೇಷನ್ನ ಇನ್ಕ್ರೀಸ್ ಮಾಡ್ತು ಅಂತ ಹೇಳ್ತೀನಿ ಗೌಳಿ ಸಿನಿಮಾ. ನಾನಂತೂ ಕಾದು ಕೂತಿದ್ದೀನಿ ಸಿನಿಮಾ ನೋಡೋಕ್ಕೆ. ಸೊ ನೀವು ನೋಡಿರೋರು ಟೀಸರ್ನ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್. ಬೈ.